ಯಾವುದೇ ಸಮಾರಂಭ ಇದ್ರೂ ಅದು ಹೇಳಿ ಮಾಡಿಸಿದ ವೇದಿಕೆ ಓಪನ್ ಗ್ರೌಂಡ್ ಅಲ್ಲಿ ನಿಮ್ಮ ಮನದಿಚ್ಛೆಯ ಕಾರ್ಯಕ್ರಮ ಅದ್ದೂರಿಯಾಗಿ ಆದ್ರೆ ದಿ ಬೆಸ್ಟ್ ಮೆಮೊರಿ ಆಗಿ ಉಳಿಯುತ್ತೆ ಸಭೆ ಸಮಾರಂಭದ ಸಂತಸವನ್ನ ದುಪ್ಪಟ್ಟು ಮಾಡೋದಿಕ್ಕಾಗಿ ಹೆರಿಟೇಜ್ ಗ್ರೌಂಡ್ ಸಜ್ಜಾಗಿ ನಿಂತಿದೆ ಹೆರಿಟೇಜ್ ಗ್ರೌಂಡ್ ಅದೇನಪ್ಪ ಅಂತಿದಿರಾ ಈ ಸ್ಟೋರಿ ನೋಡಿ ಅದ್ದೂರಿಯಾಗಿ ಸಿಂಗಾರಗೊಂಡ ವೇದಿಕೆ ಎತ್ತ ನೋಡಿದ್ರೂ ಹೂವಿನ ಕಲರವ ವಿಘ್ನ ನಿವಾರಕನಿಗೆ ಪೂಜೆ ಪುನಸ್ಕಾರ ಈ ನಡುವೆ ಚೆಂಡಿಯ ಬಾಲಕದ ಸದ್ದು ಮದುವೆಯ ಸಂಭ್ರಮವನ್ನೇ ಹುಟ್ಟು ಹಾಕಿದೆ ಇತ್ತ ಬ್ಯೂಟಿಫುಲ್ ಆಗಿ ರೆಡಿಯಾಗಿರೋ ಹೆಂಗಳೆಯರು ನಾವೇನು ಕಮ್ಮಿ ಇಲ್ಲ ಅನ್ನೋವಂತೆ ಸಿದ್ಧವಾದ ಪುರುಷರು ಇದೇನು ಮದುವೆನ ಮದುಮಕ್ಕಳು ಎಲ್ಲಿ ಅಂತ ಹುಡುಕ್ತಾ ಇದ್ದೀರಾ ರೇ ಇದು ಮದುವೆ ಅಲ್ಲ ಮದುವೆ ಸಮಾರಂಭಕ್ಕಾಗಿ ಸ್ಥಿತವಾಗಿ ನಿಂತಿರೋ ಹಾಲ್ನ ಲೋಕಾರ್ಪಣ ಕಾರ್ಯಕ್ರಮ ಹೌದಾ ಅರೆ ಇಷ್ಟೊಂದು ಚೆನ್ನಾಗಿದೆ ಯಾವ ಹಾಲ್ ಬೇಗ ಹೇಳಿ ಅಂತೀರಾ ಹೇಳ್ತೀವಿ ಕೇಳಿ ಮದುವೆ ನಿಶ್ಚಿತಾರ್ಥ ಸೀಮಂತ ಯಾವುದೇ ಕಾರ್ಯಕ್ರಮ ಇರಲಿ ಅದು ಅದ್ದೂರಿಯಾಗಿ ಮಾಡಬೇಕು ಇದಕ್ಕಾಗಿ ವಿಶಾಲವಾದ ವೇದಿಕೆ ಬೇಕು ಡೆಕೋರೇಷನ್ ಫುಡ್ ಎಲ್ಲ ಈಗಿನ ಕಾಲಕ್ಕೆ ತಕ್ಕಂತೆ ನಮ್ಮ ಅಭಿರುಚಿಗೆ ಹಿಡಿಸುವಂತೆ ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ ಇರಬೇಕು ಇವೆಲ್ಲ ಇದ್ರೆ ಆರ್ಡರ್ ಕೊಡೋದೇ ಒಟ್ಟಿನಲ್ಲಿ ಕಾರ್ಯಕ್ರಮ ನಾವು ಅಂದುಕೊಂಡಿದ್ದಕ್ಕಿಂತ ಸೂಪರೋ ಸೂಪರ್ ಆಗಿ ಆಗ್ಬೇಕು ಅನ್ನೋರಿಗಾಗಿ ಈ ಓಪನ್ ಗ್ರೌಂಡ್ ಹಾಲ್ ಹೇಳಿ ಮಾಡಿಸಿದಂತಿದೆ ಇಲ್ಲಿ ಎಲ್ಲವೂ ಪರ್ಫೆಕ್ಟ್ ಅಂಡ್ ನೀಟ್ ಎಸ್ ಇದು ಪೊಳಲಿಯ ಸದೂರಿನಲ್ಲಿ ಸುದ್ದಿಯಾಗ್ತಾ ಇರೋ ಹೆರಿಟೇಜ್ ಗ್ರೌಂಡ್ ಜಗನ್ನಾಥ್ ಶೆಟ್ಟಿ ಮಾಲಕತ್ವದಲ್ಲಿ ಹೆರಿಟೇಜ್ ಗ್ರೌಂಡ್ ಹೆಸರಿನ ಅದ್ದೂರಿ ಪ್ಯಾಲೇಸ್ ತಲೆ ಎತ್ತಿ ನಿಂತಿದೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಹೆರಿಟೇಜ್ ಗ್ರೌಂಡ್ ಇದ್ದು 2,000 ಜನರು ಕುಳಿತುಕೊಳ್ಳಬಹುದಾದ ಓಪನ್ ಗ್ರೌಂಡ್ ಇದಾಗಿದೆ ಇನ್ನು ಅತ್ಯಾಧುನಿಕ ಶೈಲಿಯ ಉಪಕರಣಗಳನ್ನು ಬಳಸಿಕೊಂಡು ವಿನೂತನವಾಗಿ ನಿರ್ಮಾಣವಾಗಿರೋ ಹೆರಿಟೇಜ್ ಓಪನ್ ಗ್ರೌಂಡ್ ನಿಮ್ಮ ಕನಸಿನ ಯಾವುದೇ ಕಾರ್ಯಕ್ರಮವನ್ನ ಸಾಕಾರಗೊಳಿಸುತ್ತದೆ ಹೆರಿಟೇಜ್ ಗ್ರೌಂಡ್ ನಮ್ಮ ಕೊಳಲಿ ಸಾಧೂರಿನಲ್ಲಿ ವಿಶಾಲವಾದಂತ ಸುಮಾರು 2,000 ಜನರು ಕೂತ್ಕೊಳ್ಳುವ ಸಿಟ್ಟಿಂಗ್ ಕೆಪಾಸಿಟಿ ಇರುವಂತ ಒಂದು ಓಪನ್ ಗ್ರೌಂಡ್ ಸಭಾಭವನ ಇಂದಿನ ದಿವಸ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಕೈಕಮ್ಮದಿಂದ ಬಿಸಿ ರೋಡ್ ಮಾರ್ಗವಾಗಿ ಬರುವಾಗ ಅಂದ್ರೆ ಶ್ರೀಕ್ಷೇತ್ರ ಪೊಳಲಿಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಸಭಾಭವನ ಇದು ಓಪನ್ ಗ್ರೌಂಡ್ ಸಭಾಭವನ ಇದು ವಿಶೇಷವಾಗಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ ಈ ಭಾಗದ ಒಂದು ಜನರಿಗೆ ನಿಜವಾಗಿ ಇದೊಂದು ಸಂತಸದ ವಿಚಾರ ಮತ್ತು ಸುದ್ದಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಒಂದು ಓಪನ್ ಗ್ರೌಂಡ್ ಹಾಲ್ ಇಲ್ಲ ಸಾಮಾನ್ಯವಾಗಿ ನಾವು ಬಿಸಿ ರೋಡ್ ತನಕ ಹಾಗೆ ಈ ಭಾಗದಲ್ಲಿ ಒಂದು ಮಂಗಳೂರು ಏರ್ಪೋರ್ಟ್ನವರೆಗೆ ಇರುವಂಥ ಎಲ್ಲ ಜನರಿಗೆ ಒಂದು ಶುಭ ಸುದ್ದಿಯಾಗಿ ಇಂದಿನ ದಿವಸ ಇದು ಉದ್ಘಾಟನೆ ಆಗ್ತಾ ಇದೆ ಹಾಗೆ ವಿಶೇಷವಾಗಿ ಒಂದು 800 ರಿಂದ 1,000 ಕಾರ್ ಪಾರ್ಕಿಂಗ್ ವಿಶಾಲವಾದಂಥ ಕಾರ್ ಪಾರ್ಕಿಂಗ್ನ ವ್ಯವಸ್ಥೆ ಇದೆ ಹಾಗೆ ಸುತ್ತಲೂ ಒಂದು ಪ್ರಕೃತಿ ಸೌಂದರ್ಯದಿಂದ ಅಷ್ಟೇನು ಒಂದು ಪೊಲ್ಯೂಷನ್ ಅಥವಾ ನಾಯ್ಸ್ ಇರದಂಥ ಒಂದು ಸುಂದರವಾದಂಥ ಪ್ರಕೃತಿಯ ವಾತಾವರಣ ಇರುವಂಥ ಜಾಗ ಇದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಾದರೆ ನಾವೆಲ್ಲರೂ ಒಂದು ಸುಂದರವಾದಂಥ ಸಭಾಂಗಣದ ನಿರೀಕ್ಷೆಯಲ್ಲಿರ್ತೇವೆ ಅದು ಕೂಡ ವ್ಯವಸ್ಥಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಹಾಗೆ ಅದರೊಂದಿಗೆ ತಮಗೆ ವಿಶಾಲವಾಗಿ ಯಾವುದೇ ಒಂದು ಕಂಜೆಸ್ಟೆಡ್ ಇಲ್ಲದೆ ಇರುವಂಥ ಸ್ಪೇಸ್ ಅಂತ ಯಾರಾದರೂ ಹುಡುಕ್ತಿದ್ರೆ ಅವರಿಗೆ ಹೆರಿಟೇಜ್ ಗ್ರೌಂಡ್ ಒಂದು ಸೂಕ್ತವಾದಂಥ ಒಂದು ಸಭಾಭವನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಇದು ಒಂದು ಆಧುನಿಕ ಏನು ಟೆಕ್ನಾಲಜಿ ಇದೆ ಅದನ್ನೆಲ್ಲ ಬಳಸಿಕೊಂಡು ಒಂದು ಉನ್ನತವಾದಂಥ ಇಂಜಿನಿಯರ್ನವರ ತಂಡದಿಂದ ಹಾಗೆ ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ನೊಂದಿಗೆ ಬಳಸಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿಯಾದಂಥ ಒಂದು ಓಪನ್ ಗ್ರೌಂಡ್ನ ಅಗತ್ಯ ಇದೆ ಅದೆಲ್ಲ ಇರುವಂಥ ಎಲ್ಲ ಲಕ್ಷಣಗಳಲ್ಲಿ ಇರುವಂಥ ಒಂದು ಸಭಾಭವನವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಹಾಗಾಗಿ ಮದುವೆ ಹಾಗೂ ಇನ್ನಿತರ ಯಾವುದೇ ಶುಭ ಸಮಾರಂಭಗಳಿಗೆ ಈ ಒಂದು ಓಪನ್ ಗ್ರೌಂಡ್ ಹಾಲು ಸೂಕ್ತ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಹಾಗೆ ಎಲ್ಲ ವೀಕ್ಷಕ ಮಿತ್ರರು ಯಾವುದಾದ್ರೂ ಮದುವೆ ಅಥವಾ ಇನ್ನಿತರ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿರುವವರಿಗೆ ಅಥವಾ ಯಾವುದೇ ಒಂದು ಪಬ್ಲಿಕ್ ಈವೆಂಟ್ ಏನಾದರೂ ಮಾಡುವಂಥ ನಿರೀಕ್ಷೆಯಲ್ಲಿದ್ದರೆ ಅವರಿಗೆ ಹೆರಿಟೇಜ್ ಗ್ರೌಂಡ್ ಒಂದು ಸೂಕ್ತವಾದಂಥ ಸುಂದರವಾದಂಥ ಸಭಾಭವನ ಅಂತ
ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಹೆರಿಟೇಜ್ ಗ್ರೌಂಡ್ ಲೋಕಾರ್ಪಣೆಗೊಂಡಿದ್ದು ಕಾರ್ಯಕ್ರಮದಲ್ಲಿ ಜಗನ್ನಾಥ ಶೆಟ್ಟಿ ಅವರ ಮನೆಮಂದಿ ಹಾಗೂ ಬಂಧು ಮಿತ್ರರು ಭಾಗಿಯಾಗಿದ್ದರು. ಗಣಪತಿಗೆ ಪೂಜೆ ನಡೆದು ಬಳಿಕ ವಿನೂತನವಾಗಿ ನಿರ್ಮಾಣಗೊಂಡಿರುವ ಈ ಓಪನ್ ಗ್ರೌಂಡ್ನ ಹಿಂದೆ ಬೆಸ್ಟ್ ಇಂಜಿನಿಯರ್ಗಳ ಕೈಚಳಕ ಅಡಗಿದೆ. ಹಾಗಾಗಿ ಇಂಜಿನಿಯರ್ಗಳಿಗೆ ಅಭಿನಂದನಾ ಕಾರ್ಯಕ್ರಮವೂ ನಡೆಯಿತು. ಇಂಜಿನಿಯರ್ ಆದ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟನಾದ ಅಭಿಲಾಷ್ ಶೆಟ್ಟಿ ಕಟಿ ಅಭಿನಂದನೆಗಳು. ಅಂಚನೆ ಸಿವಿಲ್ ಕಾಂಟ್ರಾಕ್ಟರ್ ಮನೋಜ್ ದೇವರ ಮಾತೆ ಬಗ್ಗೆ ಕೈಚಾಡಿದ ಗೌರವನ ಸಲ್ಲಿಕೆ ಮಾಡ್ಕೊಡು. ಅಂಚನೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕುಮಾರ್ ಕುಮಾರ್ ಓಪನ್ ಗ್ರೌಂಡ್ ಪ್ರೋಗ್ರಾಂ ಈಗಿನ ಟ್ರೆಂಡ್ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಚಾರ. ಈ ನಡುವೆ ಬಿಸಿ ರೋಡ್, ಬಂಟ್ವಾಳ, ಪುತ್ತೂರು ಹೀಗೆ ಆಸುಪಾಸಿನಲ್ಲಿ ಓಪನ್ ಗ್ರೌಂಡ್ ಅನ್ನೋದು ಮರೀಚಿಕೆಯಾಗಿದೆ. ಹಾಗಾಗಿ ಹೆರಿಟೇಜ್ ಗ್ರೌಂಡ್ ನಿಮ್ಮ ಸಮಾರಂಭವನ್ನ ಮತ್ತಷ್ಟು ಸುಂದರಗೊಳಿಸಲು ಸಜ್ಜಾಗಿ ನಿಂತಿದೆ. ಹಾಗಾದ್ರೆ ಇನ್ಯಾಕೆ ತಡ? ನಿಮ್ಮ ನೆಚ್ಚಿನ ಕಾರ್ಯಕ್ರಮವನ್ನ ಹೆರಿಟೇಜ್ ಓಪನ್ ಗ್ರೌಂಡ್ ನಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ. ನಿಶಾಂತ್ ಕಹಳೆ ನ್ಯೂಸ್, ಪುತ್ತೂರು.